ಬಿಡುಗಡೆ ಮಾಡಿದ್ದಾರೆ. ಹಿಂದೆ ಲೋಗೋನೂ ಕೂಡ ಇದೆ. ನಾವೆಲ್ಲರೂ ಇವತ್ತು ಚರ್ಚೆ ಮಾಡಿದ್ದು ವಿಧಾನಸೌಧದ ಮುಂಭಾಗದಲ್ಲಿ ಗ್ರ್ಯಾಂಡ್ ಸ್ಟೆಪ್ಸ್ ಇದೆಯಲ್ಲ, ಅಲ್ಲಿ ಮಾಡಿದ್ರೆ ಇದಕ್ಕೊಂದು ಕಳೆ ಬರುತ್ತೆ, ಮತ್ತು ವಿಧಾನಸೌಧನ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೋಡುವಂಥದ್ದಕ್ಕೆ ಪ್ರೊಜೆಕ್ಟ್ ಆಗುತ್ತೆ. ವಿಧಾನಸೌಧ ಸುಂದರವಾಗಿದೆ ಬಿಡಿ, ಅದು ದೇಶದಲ್ಲೇ ಸುಂದರವಾಗಿದೆ. ಅದನ್ನು ನೋಡುವಂಥ ಅವಕಾಶವೂ ಕೂಡ ಜನಗಳಿಗೆ ಸಿಗುತ್ತೆ ಅನ್ನೋ ದೃಷ್ಟಿಯಿಂದ ವಿಧಾನಸೌಧ ಮುಂಭಾಗದಲ್ಲಿ ಮಾಡಬೇಕು ಅನ್ನೋ ತೀರ್ಮಾನವನ್ನು ಮಾಡಿದಿರಿ. 23ನೇ ತಾರೀಕು ಇನಾಗ್ರೇಷನ್ ಸಂಜೆ ಆಲ್ಮೋಸ್ಟ್ ಆಲ್ 6 ಗಂಟೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಅದನ್ನು ಉದ್ಘಾಟನೆಯನ್ನು ಮಾಡ್ತಾರೆ. ಮತ್ತು ಕನ್ನಡ ಚಲನಚಿತ್ರ ರಂಗ ಪೂರ್ತಿ ಆ ಸಂದರ್ಭದಲ್ಲಿ ಫ್ರೀಡಮ್ ಆಪಲ್ ಕಲ್ತು ಕುರಿ ಮೇಕೆ ಸಾಕಾಣೆ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಭಾಗವಹಿಸಬೇಕು ಅಂತೇಳಿ ನಾವು ಕನ್ನಡ ಚಲನಚಿತ್ರ ಮಂಡಳಿ ಅಧ್ಯಕ್ಷರಾದಂತ ಭಾಮ ಹರೀಶ್ ಅವ್ರಿಗೆ ನಾವು ವಿನಂತಿ ಮಾಡಿದ್ದೀರಿ. ನೆನ್ನೆನೂ ಕೂಡ ಪುನೀತ್ ನಮ್ಮದಲ್ಲೂ ಕೂಡ ಬಹಳ ಅಚ್ಚುಕಟ್ಟಾಗಿ ಮಾಡಿದರು ಭಾಮ ಹರೀಶ್ ಅವರು. ಅದಕ್ಕೆ ಅವರಿಗೆ ವಿನಂತಿ ಮಾಡಿದ್ರು. ಎಲ್ಲ ಕಲಾವಿದರು, ಕನ್ನಡ ಕಲಾವಿದರು ಕೂಡ ಇದರಲ್ಲಿ ಭಾಗವಹಿಸಬೇಕು ಅನ್ನೋದು ನಮ್ಮ ಇಚ್ಛೆ ಇದೆ. ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಗೋಸ್ಕರ ಬಾಲಿವುಡ್ಡು ಆ ಥರ ಬೇರೆ ರಾಜ್ಯದ ಸೆಲೆಬ್ರಿಟಿಗಳನ್ನು, ಹೆಸರಾಂತ ಒಬ್ಬ ನಟರನ್ನು ಒಬ್ಬ ನಟಿಯನ್ನು ಕರೆಸುವಂಥದ್ದಕ್ಕೆ ಈಗ ಮಾತುಕತೆ ಆಗಿದೆ. ಹೆಸರುಗಳು ಕೂಡ ಕೊಟ್ಟಿದ್ದೀರಿ, ಅದರಲ್ಲಿ ಫೈನಲೈಸ್ ಆದಮೇಲೆ ಅವ್ರ ಜೊತೆ ಮಾತುಕತೆ ಆದಮೇಲೆ ನಿಮ್ಮೆಲ್ಲರಿಗೂ ಉದ್ಘಾಟನೆಯಲ್ಲಿ ಭಾಗವಹಿಸುವಂಥ ಹೀರೋ ಹೀರೋಯಿನ್ ಹೆಸರುಗಳನ್ನು ನಿಮಗೆ ನಾವು ತಿಳಿಸ್ತೀರಿ. ಫ್ರೀಡಮ್ ಆಪಲ್ ಕಲ್ತು ಕುರಿ ಮೇಕೆ ಸಾಕಾಣೆ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.